ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರನ್ನು ಕಟ್ಟಹಾಕೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಪ್ಲಾನ್ ಅನ್ನು ರೂಪಿಸುತ್ತಾ ಇದೆ। 2023 ಕ್ಕೆ ಬದಾಮಿಯಲ್ಲಿ ಸ್ಪರ್ಧೆಗೆ ಸಿದ್ದರಾಮಯ್ಯ ನಿರಾಸಕ್ತಿಯನ್ನು ತೋರಿಸುತ್ತಾ ಇದ್ದಾರೆ। ಸುರಕ್ಷಿತ ಕ್ಷೇತ್ರವಾದ ಕೋಲಾರದಲ್ಲಿ ಕಣಕ್ಕಿಳಿಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ। ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸಂಚಾರವನ್ನು ಕೂಡ ನಡೆಸುತ್ತಾ ಇದ್ದಾರೆ। ಸಿದ್ದರಾಮಯ್ಯನವರನ್ನು ಕಟ್ಟಹಾಕೋದಕ್ಕೆ ದಳ ಹಾಗೂ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ। 2018 ರ ಚಾಮುಂಡೇಶ್ವರಿ ಮಾದರಿಯಲ್ಲಿ ಸಿದ್ದು ವಿರುದ್ಧ ತಂತ್ರವನ್ನ ಹಿಡಿಯೋದಕ್ಕೆ ಬಿಜೆಪಿ ಹಾಗೂ ದಳ ಪಡೆ ತಂತ್ರವನ್ನ ರೂಪಿಸುತ್ತಾ ಇದೆ। ಹೊಂದಾಣಿಕೆ ಮೇಲೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ। ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಬದಾಮಿ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು। ಆಗಲೂ ಚಾಮುಂಡೇಶ್ವರಿಯಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ಮಾತ್ರ ಕಣಕ್ಕಿಳಿಸಲಾಗಿತ್ತು। ಜಿಟಿ ದೇವೇಗೌಡ ಅವರನ್ನ ಅಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸೋದರಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಯಶಸ್ವಿಯಾಯಿತು। ಬದಾಮಿಯಲ್ಲಿಯೂ ಕೂಡ ಬಹಳ ಪ್ರಯಾಸದ ಗೆಲುವು। ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ। ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಸಿದ್ದರಾಮಯ್ಯನವರದು ಈಗ ಕೋಲಾರ ಅವರಿಗೆ ಸೇಫ್ ಕ್ಷೇತ್ರ ಅಂತ ಸರ್ವೆಗಳು ಹೇಳ್ತಾ ಇದೆ। ಎರಡೆರಡು ಸರ್ವೆ ಅದರ ಬೆನ್ನಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ಅಲ್ಲೂ ಕೂಡ ಕಟ್ ಹಾಕೋದಕ್ಕೆ ತಂತ್ರವನ್ನ ಹಿಡಿದಿದೆ। ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ಶಿವಪ್ರಸಾದ್, ಕೋಲಾರದಲ್ಲಿ ಇದೀಗ ಮಿಂಚಿನ ಸಂಚಾರವನ್ನ ಸಿದ್ದರಾಮಯ್ಯ ಶುರು ಮಾಡಿದ್ದಾರೆ। ಎರಡೆರಡು ಬಾರಿ ಸರ್ವೆಯನ್ನ ಮಾಡಿಸಿದ್ರು, ಎರಡೂ ಸರ್ವೆ ರಿಪೋರ್ಟ್ಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಂದಿದೆ। ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕೋದಕ್ಕೆ, ಈ ಹಿಂದಿನ ರೀತಿಯಲ್ಲೇ ಕಟ್ ಹಾಕೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಯಾವ ರೀತಿಯಾಗಿ ತಂತ್ರವನ್ನ ರೂಪಿಸ್ತಾ ಇವೆ। ಸಾರ್ವತ್ರಿಕ ಚುನಾವಣೆಗೆ ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅಂತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು। ನಿನ್ನೆ ಅಷ್ಟೇ ಕೋಲಾರ ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಸಂಚಾರ ಮಾಡಿ ತಮ್ಮ ಮನದಿಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ। ಕೋಲಾರದಿಂದ ಸ್ಪರ್ಧೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಹೈಕಮಾಂಡ್ ಕೂಡ ಆ ವಿಚಾರವನ್ನು ನಮಗೆ ಬಿಡಿ ಅಂತಕ್ಕಂಥ ಮಾಹಿತಿ ನೀಡಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ। ಆ ಮೂಲಕ ಮತ್ತೊಮ್ಮೆ ನಾನು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬರ್ತೀನಿ ಅಂತಕ್ಕಂಥ ಸಂದೇಶವನ್ನು ಕೂಡ ಈಗ ರವಾನೆ ಮಾಡಿದ್ದಾರೆ। ಇದರ ಜೊತೆ ಜೊತೆಗೆ ಭಾರತೀಯ ಜನತಾ ಪಕ್ಷ ಜೊತೆಗೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೆಲುವು ಸಿಕ್ಕಬಾರದು ಕೋಲಾರದಲ್ಲಿ ಅಂತಕ್ಕಂಥ ಸ್ಟ್ರಾಟಜಿಯನ್ನು ಕೂಡ ರೂಪಿಸ್ತಾ ಇದ್ದಾವೆ। ಪ್ರಮುಖವಾಗಿ 2018 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಡ್ಡವನ್ನು ತೋರಿದ್ರು ಸಿದ್ದರಾಮಯ್ಯ ಅವರಿಗೆ, ಅದೇ ಮಾದರಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗೆಲುವು ಸಿಗಬಾರ್ದು ಎಂಬತಕ್ಕಂಥ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾವೆ। ಪ್ರಮುಖವಾಗಿ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ರೀತಿ ಹೊಂದಾಣಿಕೆಯ ರಾಜಕಾರಣ ಮಾಡಿದ್ರು, ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗಿಯೂ ಕೂಡ ಸೋಲಾಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಪಕ್ಷಕ್ಕೆ ಯಾವ ರೀತಿ ಬೆಂಬಲವನ್ನು ನೀಡಿತ್ತು, ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಸಹಿತವಾಗಿ ಸಿದ್ದರಾಮಯ್ಯ ಅವರಿಗೆ ಸೋಲಾಯಿತು. ಅದೇ ಮಾದರಿಯಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಜೊತೆ ಹೊಂದಾಣಿಕೆಗೂ ಕೂಡ ಈಗ ಮಾತುಕತೆಯನ್ನು ನಡೆಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಾದಾಮಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಕೋಲಾರಕ್ಕೆ ಬಂದಿದ್ದರ ಉದ್ದೇಶ ಏನು? ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಜೊತೆಗೆ ಕೋಲಾರದಲ್ಲೂ ಸ್ಪರ್ಧೆ ಮಾಡಿದ್ರು, ಹಾಗಾಗಿ ಬಾದಾಮಿ ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರ ವಿರೋಧ ಕೂಡ ಸಿದ್ದರಾಮಯ್ಯ ಅವ್ರಿಗಿತ್ತು. ಈ ಕ್ಷೇತ್ರವನ್ನು ಬಿಟ್ಟೋಗ್ಬೇಕು ಎಂಬತಕ್ಕಂಥ ಬಹಿರಂಗ ಹೇಳಿಕೆಗಳನ್ನು ಕೂಡ ಆ ಭಾಗದ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ವಲಸೆ ಬಂದಿದ್ದಾರೆ, ಇಲ್ಲೂ ಕೂಡ ಶಾಶ್ವತವಾಗಿ ಇರೋದಿಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನು ಜನರಿಗೆ ಮೂಡಿಸೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಗೆಲುವು ಸಿಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಒಂದಾಗಿವೆ ಎಂಬತಕ್ಕಂಥ ಮಾಹಿತಿ ಬರ್ತಾ ಇದ್ದಾವೆ. ಜೊತೆಗೆ ಮೇಲೆ ಏನೆಲ್ಲ ಹೇಳಿಕೆಗಳನ್ನು ನೀಡಿದರೂ ಸಹಿತವಾಗಿ ಈಗಾಗಲೇ ತಮ್ಮದೇ ಆದಂಥ ಗುಪ್ತ ಸ್ಟ್ರಾಟಜಿಯನ್ನು ರೂಪಿಸೋದ್ರ ಜೊತೆಗೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ರೀತಿ ಸೋಲಾಯಿತು ಅದೇ ಮಾದರಿಯಲ್ಲಿಯೂ ಕೂಡ ಕೆಡ್ಡ ತೋಡೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಸೋಲು ಕುರಿತಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಸರ್ವೆ ರಿಪೋರ್ಟು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಬಂದಿದ್ದರೂ ಸಹಿತವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೋ, ಜೆಡಿಎಸ್ ಪಕ್ಷ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೋ, ಜೊತೆಗೆ ಏನೇನೆಲ್ಲ ಸಮುದಾಯದ ಓಟ್ಗಳಿರ್ಬೋದು ಅಲ್ಲಿ ನಡೀತಕ್ಕಂಥ ರಾಜಕೀಯ ವಿದ್ಯಮಾನಗಳ ಕುರಿತಂತೆಯೂ ಕೂಡ ಈಗ ವಿಶೇಷವಾದಂಥ ಲಕ್ಷ್ಯವನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಹರಿಸೋದ್ರ ಮುಖಾಂತರ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಸಿದ್ದರಾಮಯ್ಯ ಅವರಿಗೆ ಟಕ್ಕರನ್ನು ಕೊಡಲಿಕ್ಕೆ ಸನ್ನದ್ಧರಾಗಿರ್ತಕ್ಕಂಥದ್ದು ಜಾನ್ವಿ. ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.